ನಿಮ್ಮ ಹಾಡು ಟ್ವಿಂಕಲ್ ಟ್ವಿಂಕಲ್ ಯಾಕೋ ಸ್ಟಾರ್ ಬಂದಿಲ್ಲ ಅನ್ನೋ ಹಾಡು, ಲಾಸ್ಟ್ ಟೈಮು ರಮೇಶ್ ಸರ್ ಹೇಳ್ತಾ ಇದ್ರು ಒಂದು ಸೀಕ್ರೆಟ್ ಆಗಿ ಒಂದು ಅಸ್ಟೆಂಟ್ ಡೈರೆಕ್ಟರ್ಸ್ ಒಂದು ಗ್ರೂಪ್ ಇದೆ ಅಂದ್ಬಿಟ್ಟು, ಆ ಗ್ರೂಪು ಆ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ಲಿರಿಕ್ಸ್ನ ಟೋಟಲಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಓಕೆ, ಟೋಟಲ್ ಲಿರಿಕ್ಸ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಒರಿಜಿನಲ್ ಲಿರಿಕ್ಸ್ ಗೊತ್ತಿದೆ ಅನ್ಸುತ್ತಲ್ವಾ? ಆಫ್ ಕೋರ್ಸ್, ಅಷ್ಟೇ ಡ್ಯಾನ್ಸ್ ಸ್ಟೆಪ್ ಹಾಕಿದ್ದೀವಿ ತನು ಮಾಸ್ಟರ್. ಅಲ್ಲ ಮಾಸ್ಟರ್, ಪ್ರಾಕ್ಟಿಸ್ ಸೆಷನ್ಸ್. ಈಗ ಈಗ ಇವರೆಲ್ಲ ಸೇರ್ಕೊಂಡು ಇನ್ನೊಂದು ಟೋಟಲ್ ಲಿರಿಕ್ಕೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ನೀವು ಒರಿಜಿನಲ್ ಹಾಡು ಆಡಿದ್ರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಮಾಡಿರೋ ಕಾಂಟ್ರಿಬ್ಯೂಷನ್ ನಾನು ಇಲ್ಲಿ ಹೇಳ್ತೀನಿ. ಒರಿಜಿನಲ್ ಲಿರಿಕ್ಸ್ ನೀವೇ ಬರ್ದಿರೋದು? ಸೊ ನಾನು ಹಾಡ್ತೀನಿ, ನಾನು ಇದು ತಪ್ಪು ಮಾಡಿದ್ರೆ ನೀವು ಅದನ್ನ ತಿದ್ದಿ. ಆಯ್ತು, ಜೂಡವ್ರು ಇದ್ದಾರಾ? ಚೆನ್ನಾಗ್ ತಿದ್ದಿ ಆಯ್ತಾ? ಓಕೆ ಓಕೆ, ಯಾಕೆ ಸಂಗೀತ ಅಂತ ಸಿಂಗರ್ ಅಂತೂ ಅಲ್ಲ ನಾನು. ಸೊ ಓಕೆ ನೋಡೋಣ. ಓಕೆ ರೆಡಿ? ಆ ಜೋಕ್ ನನ್ ಮೇಲಿಲ್ಲ ತಾನೆ? ನಿಮ್ ಮೇಲಿಲ್ಲ. ಓಕೆ, ಸಿಂಗರ್ ಅಲ್ಲ ಮನ್ಸಿಗೆ. ಇಲ್ಲ ಪರವಾಗಿಲ್ಲ, ಹಂಗೆ ಹೇಳಿಲ್ಲ ಏನ್ ಹೇಳಿ. ಕಿವಿ ಒಂದ್ ಸ್ವಲ್ಪ ಹಿಂಗ್ ಮಾಡ್ಕೊಂಬೇಡಿ, ಚೆನ್ನಾಗ್ ಹಾಡ್ತಿದ್ರೆ. ಟ್ವಿಂಕಲ್ ಟ್ವಿಂಕಲ್ ಯಾಕೋ ನನ್ನ ಸ್ಟಾರ್ ಬಂದಿಲ್ಲ, ಸಿಂಗಲ್ ಸಿಂಗಲ್ ಆಗಿ ಹೋಯ್ತು ನನ್ನ ಜೀವನ. ಅಲ್ವಾ ಇದು ಅಲ್ವಾ ಲೈನ್ಸ್? ನಮ್ ಪ್ರೊಡ್ಯೂಸರ್ ತುಂಬಾ ಇನ್ಸ್ಪಿರೇಷನ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಹುಡುಗರು. 31st ಬೇರೆ ಸ್ಯಾಲರಿ ಎಲ್ಲ ಕೊಡ್ಬೇಕಲ್ಲ, ಸೊ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಬಾಯ್ಸ್ ಈ ತರ ಬರ್ದ್ಬಿಟ್ಟಿದ್ದಾರೆ. ಟ್ವಿಂಕಲ್ ಟ್ವಿಂಕಲ್ ಯಾಕೋ ಇನ್ನ ಸ್ಯಾಲ್ರಿ ಬಂದಿಲ್ಲ, ಸಿಂಗಲ್ ಸಿಂಗಲ್ ನಯ ಪೈಸ ನಮ್ಮ ಜೇಬಲ್ಲಿ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಲೈನ್ಸ್, ನೈಟ್ ನೈಟ್ ಅಲ್ಲ ನಿದ್ದೆ ಬಿಟ್ರಲ್ಲ ನನ್ನ ಸ್ಮೈಲಿಗೆ ನೀವು ಫ್ಯಾನ್ ಆದ್ರಲ್ಲ. ಅಲ್ವಾ ಇವ್ರೇನ್ ಬರ್ದಿರ ನೋಡಿ, ರೆಂಟು ಇಎಂಐ ರೆಂಟು ಇಎಂಐ ಕಟ್ಲೇಬೇಕಲ್ಲ, ಪೆಟ್ರೋಲ್ ಹಾಕ್ದೇನೆ ಗಾಡಿ ಮುಂದೆ ಹೋಗಲ್ಲ. ಏನು ಸರ್? ಓಕೆ, ಅದಾದ್ಮೇಲೆ ಅದಾದ್ಮೇಲೆ ಮೂನು ಲೈಟ್ ಅಲ್ಲಿ ನನ್ನ ಹಿಂದೆ ಬಿದ್ರಲ್ಲ ನನ್ನ ನಂಬರ್ಗೆ ನೀವು ಕ್ಯೂ ನಿಂತ್ರಲ್ಲ. ಹಾ ಇವ್ರೇನ್ ಬರ್ದಿದಾರೆ ನೋಡಿ, ಅದಾನಿ ಅಂಬಾನಿ ನಮ್ಮಪ್ಪ ಅಲ್ವಲ್ಲ, ಕಾಫಿ ತಿಂಡಿಗೂ ಯಾರು ಸಾಲ ಕೊಡ್ತಿಲ್ಲ. ನನಗಂತೂ ಕರೆಕ್ಟ್ ಆಗಿ ಪೇಮೆಂಟ್ ಬಂದಿದೆ, ಸೊ ನಾನ್ ಸೇರಿಲ್ಲ ಅವ್ರ ಜೊತೆ. ಓಕೆ, ಜಸ್ಟ್ ಫಾರ್ ಫನ್. ಇದು ಜಸ್ಟ್ ಫಾರ್ ಫನ್. ಸಂಗೀತ ಅವರೇ, ಯು ಬೀನ್ ಪಾರ್ಟ್ ಆಫ್ ದ ಸಾಂಗ್, ಪಾರ್ಟ್ ಆಫ್ ಅ ಸ್ಪೆಷಲ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್. ಸೊ ನಿಮಗೆ ಇದೇ ಪ್ರಶ್ನೆ, ಶಿವಾಜಿ ಸೂರತ್ಕಲ್ ಭಾಗ ಎರಡನ್ನ ಥಿಯೇಟರ್ ಅಲ್ಲಿ ಯಾಕೆ ನೋಡ್ಬೇಕು ಅನ್ನೋ ಕ್ವಶನ್. ಶಿವಾಜಿ ಸೂರತ್ಕಲ್ ಒನ್ ನಂಗೆ ಗೊತ್ತಿದ್ದ ಹಾಗೆ ಅದು ಕೋವಿಡ್ ಟೈಮಲ್ಲಿ ಒಂದ್ ತಿಂಗಳು ಮೋಸ್ಟ್ಲಿ ನಡೆದಿತ್ತು. ಅಂಡ್ ನನಗೂ ಥಿಯೇಟರ್ ನೋಡಕ್ ಆಗ್ಲಿಲ್ಲ ಆ ಟೈಮಲ್ಲಿ, ನಾವು ಚಾರ್ಲಿ ಶೂಟಲ್ಲಿ ಎಲ್ಲ ಇದ್ವಿ. ಸೊ ನಂಗೊಂದು ದೊಡ್ಡ ರಿಗ್ರೆಟ್ ಇದ್ದೇನು ಅಂದ್ರೆ ನಾನು ಅದನ್ನ ಥಿಯೇಟರ್ ನೋಡಕ್ ಆಗ್ಲಿಲ್ಲ ಯಾವತ್ತು. ಸೊ ಅದಕ್ಕೋಸ್ಕರ ನಾನು ಖಂಡಿತವಾಗ್ಲೂ ಥಿಯೇಟರ್ ಅಲ್ಲಿ ಫಸ್ಟ್ ಡೇ ಫಸ್ಟ್ ಶೋಸ್ ಟೂನಾದ್ರೂ ನೋಡ್ತೀನಿ. ಅಂಡ್ ಇದು ಎಲ್ಲರದು ಅಫ್ಕೋರ್ಸ್ ಎಲ್ಲರದು ಕನ್ಸಿರುತ್ತೆ ಇದು ನೋಡಕ್ಕೋಸ್ಕರ ಕೂಡ. ಅಂಡ್ ದಿಸ್ ಇಸ್ ದ ಮೇನ್ ರೀಸನ್ ಎಲ್ಲರೂ ಥಿಯೇಟರ್ಗೆ ಹೋಗ್ಬಿಟ್ಟು ಶಿವಾಜಿ ಸೂರತ್ ಟೂನ ನೋಡ್ಬೇಕು. April 14th ರಿಲೀಸ್ ಆಗುತ್ತೆ. ಅಂಡ್ ಯೆಸ್ ಅಫ್ಕೋರ್ಸ್ ಮಾಯಾ ವಿ ಯಾರು ಅಂತ ನನಗೂ ತುಂಬಾ ಡೌಟ್ ಇದೆ. ನಾನೇನಾ ಇರ್ಬೋದು ಇರ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದೀವಿ, ಇರ್ಬೋದು ಇವ್ರು ಕೂಡ ಮಾಯಾ ಇರ್ಬೋದು. ಸೊ ಸೂಪರ್ ಸಂಗೀತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನೊಂದು ವಿಷಯ ಹೇಳ್ತೀನಿ, ಆಕ್ಚುಲಿ ಇವರೇ ಡಿಟೆಕ್ಟಿವ್. ಇವ್ರು ಎಲ್ಲ ಪ್ರತಿಯೊಂದು ಶಾರ್ಟ್ ಅಲ್ಲಿ ನಾನು ಹೇಳ್ದಂಗೆ ನಮ್ ಶೂಟ್ ಟೈಮ್ ಅಲ್ಲೂ ಅಷ್ಟೇ ಕಂಟಿನ್ಯೂಸ್ ಆಗಿ ಇವರು ಈ ಶಾರ್ಟ್ ಎಲ್ಲ ಪ್ಲಾನ್ ಎ ಬಿ ಸಿ ಎಲ್ಲ ಮಾಡ್ತಾ ಇರ್ತಿದ್ರು. ಅಂಡ್ ದಟ್ಸ್ ಅ ಗ್ರೇಟ್ ಥಿಂಗ್. ಇಲ್ಲ ನಾನು ಆಕ್ಚುಲಿ ಅಸಿಸ್ಟೆಂಟ್, ನಾನು ವ್ಯಾಟ್ಸನ್, ನಾನು ನಮ್ಮ ಸೀನಿಯರ್ ಶರ್ಲಾಕ್ ಅಲ್ಲಿ ಇದ್ದಾರೆ ಆಕ್ಚುಲಿ. ನಾನು ವತ್ಸನ್ ವ್ಯಾಟ್ಸನ್, ನಾನು ಅವರು ಶರ್ಲಾಕ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಇದ್ದು ಇದ್ದು ಆ ಡಿಟೆಕ್ಟಿವ್ ಸ್ವಲ್ಪ ಬಂದಿದೆ ತಲೆಗೆ. ಅಂಡ್ ರಮೇಶ್ ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಕೆಲಸ ಮಾಡಿ. ಇಟ್ ವಾಸ್ ರಿಯಲಿ ಅನ್ ಐ ಆಲ್ವೇಸ್ ಅಡ್ಮೈರ್ಡ್ ಯು, ನಂಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ರಾಧಿಕಾ ಅಂಡ್ ಮೇಘನಾ, ಯು ಆರ್ ಬಿ ಗ್ರೇಟ್ ಫ್ರೆಂಡ್ಸ್. ನಾವು ರೀಸೆಂಟ್ ಆಗಿ ಸಿಕ್ಕಿದ್ರು ಕೂಡ ಇಟ್ಸ್ ದ ಬೆಸ್ಟ್ ಥಿಂಗ್. ಐ ಲವ್ ಯು ಗೈಸ್. ಅಂಡ್ ನಿಧಿ, ನಾವು ಚಾರ್ಲಿ ಜೊತೆ ಕೆಲಸ ಮಾಡಿದ್ವಿ, ತ್ರಿಭುಜ ಚಾರ್ಲಿ. ಸೊ ವಿ ಹ್ಯಾವ್ ಅ ಲಾಟ್ ಆಫ್ ಕನೆಕ್ಷನ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು.